ಮುಜರಾಯಿ ಸಚಿವರಾದ್ರೆ ಸೋಲ್ತಾರೆ ಅನ್ನೋದು ಮೂಢನಂಬಿಕೆ, ಸೋಲು ಗೆಲುವುಗಳನ್ನ ಜನರೇ ನಿರ್ಧರಿಸ್ತಾರೆ ಅಂತ ವಿಕಾಸಸೌಧದಲ್ಲಿ ಮುಜರಾಯಿ ಸಚಿವ ರಾಜಶೇಖರ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಜರಾಯಿ ಇಲಾಖೆ ತೆಗೆದುಕೊಂಡ್ರೆ ಸೋಲ್ತಾರೆ ಅನ್ನೋದು ಸುಳ್ಳು, ನಾನು ಈವರೆಗೆ ಗೆಲ್ಲುತ್ತಾ ಬಂದಿದ್ದೇನೆ ಅಂತ ರಾಜಶೇಖರ್ ಪಾಟೀಲ್ ಹೇಳಿದ್ದು, ಈಗ ಉತ್ತರ ಕೊಡೋದಿಲ್ಲ, ಮುಂದಿನ ಚುನಾವಣೆಯಲ್ಲಿ ಗೊತ್ತಾಗಲಿದೆ ಅಂತ ವಿಕಾಸಸೌಧದಲ್ಲಿ ಮುಜರಾಯಿ ಸಚಿವ ರಾಜಶೇಖರ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಜರಾಯಿ ಸಚಿವರಾದವರು ಸೋಲ್ತಾರೆ ಅನ್ನುವಂಥದ್ದು ಮೊದಲಿನಲ್ಲೂ ಕೂಡ ರಾಜಕೀಯದಲ್ಲಿ ನಂಬಿರುವಂತಹ ಮೂಢನಂಬಿಕೆ. ಈಗ ಈ ಮೂಢನಂಬಿಕೆಗೆ ಸಂಬಂಧಪಟ್ಟಂತೆ ರಾಜಶೇಖರ್ ಪಾಟೀಲ್ ಉತ್ತರವನ್ನ ಕೊಟ್ಟಿದ್ದು, ಇದು ಒಂದು ಮೂಢನಂಬಿಕೆ, ಸೋಲು ಗೆಲುವುಗಳನ್ನ ಜನರೇ ನಿರ್ಧಾರ ಮಾಡ್ತಾರೆ ಅಂತ ಮುಜರಾಯಿ ಸಚಿವ ರಾಜಶೇಖರ್ ಪಾಟೀಲ್ ವಿಕಾಸಸೌಧದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮುಜರಾಯಿ ಇಲಾಖೆ ತೆಗೆದುಕೊಂಡ್ರೆ ಸೋಲ್ತಾರೆ ಅನ್ನೋದು ಸುಳ್ಳು, ನಾನು ಇಲ್ಲಿ ತನಕ ಗೆಲ್ತಾನೆ ಬಂದಿದ್ದೀನಿ ಅಂತ ಅವರು ಹೇಳಿದ್ದಾರೆ. ಹಾಗೆ ಈಗ ಉತ್ತರ ಕೊಡೋದಿಲ್ಲ, ಮುಂದಿನ ಚುನಾವಣೆಯಲ್ಲಿ ಗೊತ್ತಾಗಲಿದೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ರಾಜಶೇಖರ್ ಪಾಟೀಲ್ ಸಚಿವರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. 2013 25 ವರೆ ಸಾವಿರ ಲಿಂಗಿದೆ, 2018 32,000 ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಹೈಯೆಸ್ಟ್ ಮತಗಳಿಂದ ನನ್ನ ಕ್ಷೇತ್ರ ಜನ ಗೆಲ್ಸಿದ. ಇವತ್ತು ಯಾವುದೋ ಮೂಢನಂಬಿಕೆ, ಮುಜರಾಯಿ ಸಚಿವರು ಇದ್ರು ಇದು ಆಗ್ತದ ಅದು ಇದ್ರು ಆಗ್ತಾರ. ಇವತ್ತು ಅನೇಕ ಜನ ವಿರೋಧ ಪಕ್ಷದವರು ಹೇಳ್ತಾ ಇದ್ರು ಬೀದರಲ್ಲಿ, ಹುಮನಾಬಾದಲ್ಲಿ ಯಾವುದೇ ಒಂದು ಬೋರ್ಡ್ ಅಧ್ಯಕ್ಷರಾದರೂ ಎಂದೂ ಕೂಡ ಗೆದ್ದಿಲ್ಲ. ಇವತ್ತು ನಾನು KIT ಅಧ್ಯಕ್ಷನಾಗಿದ್ದೆ, ಹಿಂದೆ ನಮ್ಮ ವಿರೋಧ ಪಕ್ಷದವ್ರು ಟಿಕ್ಕಿಟಿಪ್ಪಣಿ ಮಾಡ್ತಾ ಇದ್ರು, ಶಾಸಕರು ಮುಂದೆ ಚುನಾವಣೆಯಲ್ಲಿ ಗೆಲ್ಲಲ್ಲ, ಯಾರೇ ಒಂದು ಬೋರ್ಡ್ ಅಧ್ಯಕ್ಷರಾದರೂ ಹುಮನಾಬಾದಲ್ಲಿ ಗೆದ್ದಿಲ್ಲ ಅಂತ ನನಗೆ ಅಧಿಕ ಮತಗಳಿಂದ ಗೆಲ್ಲಿಸಿದ್ರು. ಇದೆಲ್ಲ ಇದೆ, ಎಲ್ಲ ಮೂಢನಂಬಿಕೆ, ಇದಕ್ಕೆಲ್ಲ ನಾವೇನು ಇದಿಲ್ಲ.